ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೊರೆದ ಹಿಟ್ಟಿನ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ತೋರಿಸ್ತಾ ಹೋಗ್ತದೆ. ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಹಾಗೆ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಬೇಕಲ್ಲ ಅದೆಲ್ಲ ನಾನು ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವಿಲ್ಲಿ ಒಂದು ಜಾರ್ ತೊಗೊಳ್ಳೋಣ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಸ್ವಲ್ಪ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಡೋಣ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ, ನಂತರ ಕರಿಬೇವಿನ ಸೊಪ್ಪು, ಒಂದು ಮೀಡಿಯಂ ಗಾತ್ರದ್ದು ಉಳ್ಳಾಗಡ್ಡಿನ ಹೆಚ್ಚಿ ಹಾಕೊಂಡೆ. ಸ್ವಲ್ಪ ಉಪ್ಪು, ನಂತರ ರುಬ್ಕೊಂಡು ಇಟ್ಕೊಂಡಿವಲ್ಲ ಅದನ್ನು ಹಾಕೊಳ್ಳೋಣ. ಹಾಕಿ ಕೈ ಆಡಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಇದನ್ನು ಹಾಕ್ಕೊಂಡು ಕೈಯಾಡಿಸ್ಕೋಬೇಕು. ಹುಣಸೆ ರಸ ಹಾಕ್ಕೊಂಡಿನಿ. ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಿ ಅಂದ್ರೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ರಸ ಹಾಕ್ಕೊಂಡಿನಿ. ನಂತರ ಒಂದು ಸ್ವಲ್ಪ ಬೆಲ್ಲ. ಈ ಕೊರೆದ ಹಿಟ್ಟಿನ ಪಲ್ಯಕ್ಕೆ ಬೆಲ್ಲ ಮತ್ತು ಹುಳಿ ಎರಡೂ ಜಾಸ್ತಿ ಅದ್ರನ್ನ ರುಚಿ ಆಗ್ತೈತಿ. ಹಂಗೆ ಖಾರನೂ ಸ್ವಲ್ಪ ಜಾಸ್ತಿನೇ ಆಗಿದ್ದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕೇನಿ. ನೀರು ಹಾಕಿ ಇದನ್ನು ಕುದಿಯೋ ಮಟ ಬಿಡಬೇಕು. ಇದು ಕುದ್ದ ನಂತರ ಹಸಿಬೇಳೆ ಹಿಟ್ಟು ಒಂದು ಬಟ್ಟಲ್ದಷ್ಟು ಹಾಕ್ಕೊಂಡೇನಿ. ಒಂದು ದೊಡ್ಡ ಬಟ್ಟಲ್ದಷ್ಟು ಹಾಕ್ಕೊಂಡೇನಿ. ಹಾಕಿ ಇದನ್ನು ಮುದ್ದೆ ತಿರುತ್ತಿರಲ್ಲ ಹಂಗೆ ತಿರುಕೊಳ್ಬೇಕು. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂದ್ರೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮೊದಲೇ ಕಲಸ್ಕೊಂಡು ಆಮೇಲೆ ಹಾಕಿ ಅದನ್ನು ಹಾಕೋ ಪದ್ಧತಿ ಇರ್ತೈತಿ. ಆದರೆ ನಾನಿಲ್ಲಿ ಮುದ್ದೆ ಥರ ತಿರುತ್ತಾ ಇದ್ದೀನಿ. ಅಂದರೆ ನೀರು ಕುದ್ದಿರುತ್ತಲ್ಲ ಆಗ ಬೇಗ ಗಟ್ಟಿ ಆಗ್ತೈತಿ ಇದು. ಹಾಗಾಗಿ ನಾನಿಲ್ಲಿ ಮುದ್ದೆ ಥರನ ಮಾಡ್ಕೋತೀವಿ. ಸ್ವಲ್ಪ ಹಿಟ್ಟು ಕಡಿಮೆ ಬಿದ್ದೈತಿ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು. ಇಲ್ಲಿ ಇದು ಕರೆಕ್ಟ್ ಆಗೈತಿ. ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರಬೇಕು ಅಥವಾ ತುಪ್ಪನೂ ಹಚ್ಕೊಳ್ಬಹುದು. ಇದನ್ನು ಹಿಟ್ಟಿನ ಪಲ್ಯನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕೈಗೆ ಸ್ವಲ್ಪ ನೀರು ಅದ್ದಿ ಇದನ್ನು ಒತ್ತಾ ಹೋಗಬೇಕು. ಅಗಲ ಮಾಡ್ತಾ ಹೋಗಬೇಕು. ಇದಕ್ಕೆ ಕೊಬ್ಬರಿ ಎಳ್ಳನ್ನು ಹಾಕ್ಕೊಳ್ಬಹುದು. ನಾನು ಇಲ್ಲಿ ಎಳ್ಳು ಹಾಕ್ಕೊಂಡ. ಕೊಬ್ಬರಿ ತುರಿ ಹಾಕಿ ಇದನ್ನು ಕೂಡ ಒತ್ತಬೇಕು. ಒತ್ತಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಎಲ್ಲಾನು ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಕಟ್ ಮಾಡಿಕೊಳ್ರಿ. ಕಾಯ್ಬೇಕಂತೇನಿಲ್ಲ, ಆಗಿಂದಾಗ ಬಿಡಿಸಿದ್ರು ಬಿಡ್ತದಿದು. ಅದು ಎಷ್ಟು ನೀಟಾಗಿ ಬಂದೈತಿ ಅಂತ, ಎಲ್ಲೂ ಗಂಟಾಗಿಲ್ಲ ನೋಡ್ಬೋದು. ಮೆತ್ತಗಾಗೈತಿ, ಗಂಟು ಸ್ವಲ್ಪನೂ ಉಳ್ಕೊಂಡಿಲ್ಲ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ
ನೀವು ರೊಟ್ಟಿ ಜೊತೆ ಕಡಕ್ ರೊಟ್ಟಿ ಜೊತೆ ಮಡಿಕೆ ಕಾಳು ಪಲ್ಯ ಬದನೆಕಾಯಿ ಪಲ್ಯ ಮತ್ತು ಕೊರದ ಹಿಟ್ಟಿನ ಪಲ್ಯ ಇದು ಒಳ್ಳೆಯ ಕಾಂಬಿನೇಷನ್ ನೀವು ಒಂದು ಸಲ ಮಾಡಿ ನೋಡ್ರಿ ಮಾಡಿ ನೋಡಿ ನಮ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಬೆಂಗಳೂರವ್ರು ಆಗಿದ್ರೆ ಕಡಕ್ ರೊಟ್ಟಿ ಹೊರಗಡೆ ಸಿಗ್ತಾವೆ ಅದನ್ನು ತಗೊಂಡು ಇದ್ರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬಹುದು ಧನ್ಯವಾದಗಳು